ಆಯವ್ಯಯದ ಮೇಲಿನ ಚರ್ಚೆ ಹಾಗೂ ಅದರ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಶಾಸಕರಿಗೆ ಹಾಗೂ ಮಾಧ್ಯಮದವರಿಗೆ ಆಯೋಜಿಸಲಾಗಿದ್ದ ತರಬೇತಿ ಕಾರ್ಯಾಗಾರವನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಉದ್ಘಾಟಿಸಿದರು. ವಿಧಾನಸಭಾಧ್ಯಕ್ಷ ಯುಟಿ ಖಾದರ್, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಸವರಾಜ ಹೊರಟ್ಟಿ ಸದನದಲ್ಲಿ ನಡೆಯುವ ಚರ್ಚೆಗಳನ್ನು ಸರಿಯಾಗಿ ಅರ್ಥೈಸುವಿಕೆ ಮತ್ತು ವಿಶ್ಲೇಷಣಾತ್ಮಕ ವರದಿಗಳ ಅಗತ್ಯವಿದೆ. ಬಜೆಟ್ ಅಧಿವೇಶನದಲ್ಲಿ ಶಾಸಕರು ಹೆಚ್ಚು ಚರ್ಚೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಜನರ ಸಮಸ್ಯೆಗಳಿಗೆ ಸದನದಲ್ಲಿ ಧ್ವನಿಯಾಗಲು ಸಾಧ್ಯವಾಗುತ್ತದೆ ಎಂದರು. ಎಕ್ಸಾಮ್ ಮಾಡಿ ಅದೇ ತರ ಇದು ನಾವು ತಿಳ್ಕೊಳಂಗಿಲ್ಲ. ಅನೇಕ ಇದರಲ್ಲಿ ಅನೇಕ ಪದ್ಧತಿಗಳನ್ನ ಬಂದಾವ. ನೀವೊಂದ್ ಕಾಲಕ್ಕೆ ಬಂದಿರಿ, ನಾವೊಂದ್ ಕಾಲಕ್ಕೆ ಬಂದಿದೀವಿ. ಇವತ್ತಿನ ಕಾಲಕ್ಕೆ ನಿಮ್ಮ ಕಷ್ಟಗಳನ್ನ ಏನಾದ್ರು ನಮಗೆ ಹೇಳಬೇಕಾಗಿಲ್ಲ. ಬಜೆಟ್ ಖಾದರ್, ಶಾಸಕರು ಸದನಕ್ಕೆ ಸಮಯ ಪರಿಪಾಲನೆಯೊಂದಿಗೆ ಭಾಗವಹಿಸಬೇಕು, ಚರ್ಚೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು. ಸದನದ ಗೌರವವನ್ನು ಕಾಪಾಡುವಲ್ಲಿ ಪ್ರತಿಯೊಬ್ಬ ಸದಸ್ಯರ ಪಾತ್ರ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಶಾಸಕರಿಗೊಂದು ಸಕ್ರಿಯವಾಗಿ ಭಾಗವಹಿಸಿ ಚರ್ಚೆ ಮಾಡಬೇಕಾದಲ್ಲಿ ಅವ್ರಿಗೆ ಇದು ಯಾವ ರೀತಿ ಇರ್ತದೆ ಏನಂತ ಹೇಳಿ ತಿಳಿಸಿಕೊಡುವಂತ ಜವಾಬ್ದಾರಿ ನಮ್ಮ ಜವಾಬ್ದಾರಿ. ನಾನು ಕೂಡ ಶಾಸಕನಾಗಿದ್ದಾಗ ಬಜೆಟ್ ನಲ್ಲಿ ಭಾಗವಹಿಸಬೇಕಂತ ಆಸಕ್ತಿ ಇದ್ರು ಕೂಡ ಚರ್ಚೆ ಮಾಡ್ತಿದ್ರು ಕೂಡ ಸಮರ್ಪಕವಾದ ಚರ್ಚೆ ನಮಗೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕೆ ಯಾವ್ದು ಅಗತ್ಯವಾಗಿ ಚರ್ಚೆ ಮಾಡ್ಬೇಕು ಅದನ್ನ ಬಿಟ್ಟು ಬೇರೆ ವಿಷಯ ನಾವು ಮಾತಾಡ್ತಾ ಇದ್ರು. ಬಜೆಟ್ ಮತ್ತು ನಮ್ಮ ಮುಂಗಡ ಪತ್ರ ಹೇಳಿದ್ರೆ ನನಗೆ ಎಷ್ಟು ನಮ್ಮ ಜಿಲ್ಲೆಗೆ ಏನು ಯೋಜನೆ ಬಂತು, ಏನು ರೋಡ್ ಬ್ರಿಡ್ಜ್, ಇದಕ್ಕೆ ಮಾತ್ರ ಸೀಮಿತವಾಗಿ ಶಾಸಕ ಇರುವುದಲ್ಲ. ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಆಲೋಚನೆ ಮಾಡುವ ವಿಚಾರ ಇವತ್ತು ಆಗ್ಬೇಕು. ಕಾರ್ಯಾಗಾರದಲ್ಲಿ ಆಯವ್ಯಯ ಅನುದಾನಗಳ ಬಳಕೆ ಮತ್ತು ನಿರ್ವಹಣೆಗಳ ಕುರಿತು ಉಪನ್ಯಾಸ ನೀಡಿದ ಕೃಷ್ಣ ಬೈರೇಗೌಡ, ಶಾಸಕರು ತಮ್ಮ ಕ್ಷೇತ್ರಗಳಿಗೆ ಸೀಮಿತಗೊಳ್ಳದೆ ನಾಡಿನ ಸಮಗ್ರ ಹಿತರಕ್ಷಣೆ ಹಾಗೂ ಅಭಿವೃದ್ಧಿ ಕುರಿತ ಚರ್ಚೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಬೊಕ್ಕಸದಿಂದ ಪ್ರತಿ ರೂಪಾಯಿ ಬಳಕೆಗೂ ವಿಧಾನಮಂಡಲದ ಅನುಮೋದನೆ ಅತ್ಯಗತ್ಯವಾಗಿದೆ. ಕೆಲವೊಮ್ಮೆ ನಿಗದಿತ ವೆಚ್ಚವನ್ನು ಮೀರಿದ ಖರ್ಚುಗಳಿಗೆ ಪೂರಕ ಅಂದಾಜುಗಳ ಮೂಲಕ ಅಂಗೀಕಾರ ನೀಡಲಾಗುತ್ತದೆ. ಆಯವ್ಯಯದ ಭಾಷಣ ಪ್ರತಿಯನ್ನಷ್ಟೇ ಗಮನಿಸದೆ ಅದರ ಜೊತೆಗೆ ಹೆಚ್ಚುವರಿಯಾಗಿ ನೀಡುವ ಆರ್ಥಿಕ ಸಮೀಕ್ಷೆ ಹಾಗೂ ಇತರ ಮಾಹಿತಿಗಳನ್ನು ಶಾಸಕರು ಅರ್ಥೈಸಿಕೊಂಡಾಗ ಚರ್ಚೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಹಾಗೂ ಮೌಲಿಕ ಸಲಹೆಗಳನ್ನು ನೀಡಲು ಸಾಧ್ಯವಾಗುತ್ತದೆ ಎಂದರು.